ಅದೆಲ್ಲ ಸುಳ್ಳು. 2000 ರೂಪಾಯಿ ನೋಟ್ ಬಂದಾಗ ಅಯ್ಯೋ ಇದಕ್ಕೆ ಚೇಂಜಸ್ ಸಿಗಲ್ಲ, ಯಾಕೆ ಕೊಟ್ಟರೆ 2000 ರೂಪಾಯಿ ನೋಟು ಅಂತಿದ್ರು. ಈಗ ಜಾಸ್ತಿ ಹಣ ತಗೋಬೇಕು ಸ್ವಾಮಿ, ಹಂಗಾಗಿ 2000 ರೂಪಾಯಿ ಕ್ಯಾರಿ ಮಾಡೋಕೆ ಈಸಿ ಅಂತಿದ್ದಾರೆ. ಲೆಟ್ಸ್ ವೈಟ್ ಆ್ಯಂಡ್ ವಾಚ್, ನೋಡೋಣ ಏನಾಗುತ್ತೆ ಅಂತ. ಮೈತ್ರಿ ಸರ್ಕಾರದ ಸಾಲ ಮನ್ನಾ ಯೋಜನೆಗೆ ಇತಿಶ್ರೀ ಹಾಡೋದಕ್ಕೆ BJP ಸರ್ಕಾರ ತೀರ್ಮಾನಿಸಿತು. ಆದರೆ 100,000ಕ್ಕೂ ಹೆಚ್ಚು ರೈತರನ್ನ ಯೋಜನೆಯಿಂದ ಕೈಬಿಟ್ಟಿದೆ ರೈತಪರ ಸರ್ಕಾರ BJP. ಯಾಕಂತೀರಾ? ಹಾಗಾದರೆ ಇಂಟ್ರೆಸ್ಟಿಂಗ್ ಸ್ಟೋರಿ, ನೀವು ನೋಡ್ಬಿಡಿ. ಅನ್ನದಾತನ ಹೆಸರಲ್ಲಿ ಅಸ್ತಿತ್ವಕ್ಕೆ ಬಂದ ಯಡಿಯೂರಪ್ಪ ಸರ್ಕಾರ ರೈತನಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ. ಮೈತ್ರಿ ಸರ್ಕಾರದ ಅವಧಿಯಲ್ಲಿ ರೈತರ ಸಾಲ ಮನ್ನಾ ಮಾಡಿ ಆದೇಶ ನೀಡಲಾಗಿತ್ತು. ಆದೇಶದ ಪ್ರಕಾರ 42 ಲಕ್ಷ ರೈತರ 1 ಲಕ್ಷದವರೆಗಿನ ಸಾಲ ಮನ್ನಾ ಆಗಬೇಕಾಗಿತ್ತು. ಈ ಬಗ್ಗೆ ಆದೇಶವು ಜಾರಿಯಾಗಿತ್ತು. ಅಷ್ಟರಲ್ಲಿ ಮೈತ್ರಿ ಸರ್ಕಾರ ಪತನವಾಗಿ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಬಂತು. ಈಗ 1,10,000 ರೈತರ ಸಾಲ ಮನ್ನಾ ಯೋಜನೆಗೆ ಕತ್ತರಿ ಬಿದ್ದಿದೆ. ಎರಡ್ 2019-20 ಒಳಗೆ ಯೋಜನೆಗೆ ಇತಿಶ್ರೀ ಹಾಡಲು BJP ಸರ್ಕಾರ ತೀರ್ಮಾನಿಸಿದೆ. 46,000 ಕೋಟಿ ಯೋಜನೆ ಕೇವಲ 14,293 ಕೋಟಿಗೆ ಮುಗಿದಂತಾಗಿದೆ. ಸಾಲ ಮನ್ನಾ ಯೋಜನೆಯಡಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ 6,859 ಕೋಟಿ ಸರ್ಕಾರ ಪಾವತಿಸಿದೆ. ಸಹಕಾರ ಬ್ಯಾಂಕ್ಗಳಿಗೆ ಒಟ್ಟು 7,434 ಕೋಟಿ ಹಣ ಪಾವತಿ ಮಾಡಿದೆ. ಈವರೆಗೆ 9,16,592 ರೈತರ ಖಾತೆಗಳಿಗೆ ಸಾಲದ ಹಣ ಜಮೆಯಾಗಿದೆ. ಫೆಬ್ರವರಿ 14ಕ್ಕೆ ಕೊನೆಯ ಕಂತನ್ನ ಸರ್ಕಾರ ಪಾವತಿಸಿದೆ. ಅಂತಿಮವಾಗಿ 25.17 ಲಕ್ಷ ರೈತರ ಸಾಲ ಮನ್ನಾ ಆದಂತಾಗಿದೆ. ಜನವರಿ ಅಂತ್ಯದೊಳಗೆ ಬ್ಯಾಂಕ್ಗಳನ್ನು ಸಂಪರ್ಕಿಸಿ ಅರ್ಹರಾಗಿದ್ದ ರೈತರನ್ನ ಮಾತ್ರ ಪರಿಗಣಿಸುವಂತೆ ಸೂಚನೆ ನೀಡಲಾಗಿತ್ತು. ಆ ಗಡುವು ಮುಗಿದಿದೆ ಅಂತ 1.10 ಲಕ್ಷ ರೈತರನ್ನ ಯೋಜನೆಯಿಂದ ಕೈಬಿಡಲಾಗಿದೆ. ಈ ರೈತರು ಸಮರ್ಪಕ ದಾಖಲೆ ನೀಡಿಲ್ಲ ಅನ್ನೋದೇ ಪ್ರಮುಖ ಕಾರಣ. ಬಿಜೆಪಿ ಸರ್ಕಾರದ ಈ ನಿರ್ಧಾರಕ್ಕೆ ಕುಮಾರಸ್ವಾಮಿ ಗರಂ ಆಗಿದ್ದು ಸದನದಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಸವಾಲ್ ಹಾಕಿದ್ದಾರೆ. ಬ್ಯಾಂಕ್ನವರು ನಮಗೆ ಮಾಹಿತಿಗಳು ಸರಿಯಾಗಿಲ್ಲ ಸರ್ಕಾರದಿಂದ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ತಹಶೀಲ್ದಾರ್ಗೆ ಫೋನ್ ಮಾಡಿದ್ರೆ ನಮ್ಗೆ ಸರ್ಕಾರದಿಂದ ಯಾವುದೇ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇಲ್ಲ ಅಂತಿದ್ದಾರೆ. ಈಗ ಇಲ್ಲಿ ಯಾವುದು ಸಮಸ್ಯೆ ಇಲ್ಲ, ದುಡ್ಡು ಕೊಡ್ಲಿಕ್ಕೆ ಸರ್ಕಾರಕ್ಕೆ. ಈ ಸಾಲ ಮನ್ನಾ ಯೋಜನೆ 1,10,000 ರೈತರಿಗೆ ದೊರಕಬೇಕಾಗಿದೆ. 4,000 ರೂಪಾಯಿ ಕೊಡ್ತಕ್ಕಂತ ಯೋಜನೆ ಮಾಡ್ಕೊಂಡು ಈ ಹಣ ಎಲ್ಲ ಡೈವರ್ಟ್ ಮಾಡ್ಕೊಂಡಿದ್ದಾರೆ. ಬಹುಶಃ ಡೆಫಿನೆಟ್ ಆಗಿ ರೈಸ್ ಮಾಡ್ತೀನಿ ಈ ವಿಷಯನ. ಇದರಲ್ಲಿ ರೈತನಿಗೆ ದೋಖ ಹಾಕಿರ್ತಕ್ಕಂಥ ಸತ್ಯ ಈ ಸರ್ಕಾರದಲ್ಲಿ. ಸರ್ಕಾರದ ಬಳಿ ಹಣ ಇಲ್ಲ ಅಂತ ರೈತರ ಸಾಲ ಮನ್ನಾ ಯೋಜನೆಗೆ ಕತ್ತರಿ ಹಾಕಿದ್ರ, ಅಥವಾ ಅಸಲಿ ರೈತರು ನಕಲಿ ರೈತರು ಅಂತ ವಿಂಗಡಣೆ ಮಾಡಿದ್ರ ಅನ್ನೋದಕ್ಕೆ ಸರ್ಕಾರ ವರದಿ ನೀಡಿಲ್ಲ. ಆದ್ರೆ ರೈತರ ಸಾಲ ಮನ್ನಾ ಯೋಜನೆಗೆ ಈ ವರ್ಷವೇ ಇತಿಶ್ರೀ ಹಾಕೋದು ಪಕ್ಕ. ಶ್ರೀನಿವಾಸ್ ಹಳಕಟ್ಟಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.